ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶಕ್ಕೆ. ನಾವೆಲ್ಲ ಗಣೇಶನ ಹಬ್ಬದ ಸಂಭ್ರಮದಲ್ಲಿದ್ದೀವಿ. ಈ ಸಂಭ್ರಮಕ್ಕೆ ಮತ್ತಷ್ಟು ಸಂಭ್ರಮ ಸಂತೋಷ ಸೇರಿಸಲು ಆ್ಯಡ್ ಮಾಡಲು ನಮ್ಮೊಂದಿಗೆ ಸೇರಿಕೊಂಡಿದೆ ಲೈಫ್ ಇಷ್ಟೇನೆ ತಂಡ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಲೈಫ್ ಇಷ್ಟೇನೆ ಸದ್ಯದಲ್ಲಿ ತೆರೆ ಕಾಣಲಿದೆ. ಹೀಗಾಗಿ ಅವ್ರ ಜೊತೆಗೆ ಒಂದಿಷ್ಟು ಮೋಜು ಮಸ್ತಿ ಅವರ ತಂಡದ ಕುರಿತಾಗಿ ಅವರ ಚಿತ್ರದ ಕುರಿತಾಗಿರುವಂಥ ವಿಶೇಷ ಕಾರ್ಯಕ್ರಮವೇ ಲೈಫ್ ಇಷ್ಟೇನೆ ವಿತ್ ಗಣೇಶ. ಸೊ ಲೈಫ್ ಇಷ್ಟೇನೆ ಈ ಕಾರ್ಯಕ್ರಮದಲ್ಲಿ ವಿತ್ ಗಣೇಶ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಾಲ್ಕು ಜನ ಇದ್ದಾರೆ. ಮೊದಲನೇದಾಗಿ ಈ ಚಿತ್ರದ ನಾಯಕ ನಟ ದಿಗಂತ್ ಮುಂದಿದ್ದಾರೆ. ನಮಸ್ಕಾರ ದಿಗಂತ್. ನಮಸ್ಕಾರ. ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದೆ. ಎಸ್. ಇನ್ನು ಒಂಥರ ಗಣೇಶನ ಹಬ್ಬದಲ್ಲಿ ಗೌರಿ ಕಳೆ ಇರುವಂತಹ ಸಂಯುಕ್ತ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಇನ್ನು ಈ ಚಿತ್ರದ ನಿರ್ದೇಶಕ ಪವನ್ ನಮ್ಮೊಂದಿಗೆ, ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಇನ್ನು ಸತೀಶ್ ನೇನಾ ಸಂಸದ ಸತೀಶ್ ತುಂಬ ಪ್ರತಿಭಾನ್ವಿತ ನಟ. ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮ. ನಮಸ್ಕಾರ. ನನಗೆ ಕೆಲವು ಪೋಸ್ಟ್ಗಳು ನೋಡಿದ್ರೆ ಅನಿಸ್ತಾ ಇದೆ ದಿಗಂತ ಲೈಫ್ ಯಾಕೆ ಹೀಗಾಯ್ತು ಅಂತ. ಅದು ಫಸ್ಟ್ ಪಿಕ್ಚರ್ ಕಾಪಿ ನೋಡ್ದ, ಅದಾದ್ಮೇಲೆ ಆಚೆ ಬಂದಿಗೆಲ್ಲ ಎಕ್ಸ್ಪ್ರೆಷನ್ ಕೊಟ್ಟ. ಸೊ ಅದನ್ನ ಫೋಟೋ ಶೂಟ್ ಫಸ್ಟ್ ಮಾಡಿ ಆಮೇಲೆ ನಾನು ಸಿನಿಮಾ ಮಾಡಿದ್ರೆ ನಾನು ಮಾಡ್ತಾ ಇರ್ಲಿಲ್ಲ ಈ ತರ ಎಲ್ಲ ಪೋಸ್ಟರ್ಸ್ ನೋಡಿ, ಬಟ್ ಸಿನಿಮಾ ಆದ್ಮೇಲೆ ಫುಲ್ ಮಾಡಿದ್ರು. ಓಕೆ. ಸೊ ಗಣೇಶ ಹಬ್ಬ ತುಂಬ ಖುಷಿ ಕೊಡೋದು, ವಿಶೇಷವಾಗಿ ಹೆಣ್ಮಕ್ಕಳಿಗೆ. ಸೊ ನಿಮ್ಮ ಗಣೇಶನ ಹಬ್ಬದ ನೆನಪುಗಳು ಹೇಗಿವೆ ಸಂಯುಕ್ತ? ನೋಡಿ, ನಾವು ಗಣೇಶ ಹಬ್ಬ ಅಂದಿದ ತಕ್ಷಣ ಹಿಂಗೆಲ್ಲ ಲಂಗ ದಾವಣಿ ಎಲ್ಲ ಹಾಕೊಂಡು ಎಲ್ಲ 21 ಮನೆಗೆ ಹೋಗೋದು ನಮ್ಮ ಪದ್ಧತಿ. 21 ಮನೆಗೆ ಯಾಕೆ 21 ಗಣೇಶನ ಇದಕ್ಕೆ ಹೋಗ್ಬೇಕು ದರ್ಶನಕ್ಕೆ? ಆಬ್ವಿಯಸ್ಲಿ ಹಬ್ಬದಿಂದ ಗಣೇಶನ ದರ್ಶನಕ್ಕೆ ಹೋಗೋದಲ್ವಾ. ಇವ್ರು ನೋಡಿ ಹೇಗೆ ಜೀನ್ಸು ಹರಿದೋಗಿರೋ ಪ್ಯಾಂಟು ಒಂದೇನೋ ಶರ್ಟು, ನಂಗೆಷ್ಟು ಹಬ್ಬದ್ದು ಸ್ಪಿರಿಟೇ ಹೊಟ್ಟದ. ನೀವೊಬ್ಬರೇ ನಿಜವಾಗ್ಲು ಈ ಗಣೇಶನ್ ಗಣೇಶ ಬಿಟ್ರೆ ನೀವೇ ಹೀಗಾಗ್ಬಾರ್ದಾಯ್ತು. ನಮ್ಮ ಟ್ರೆಡಿಷನ್, ನಮ್ಮ ಏನೋ. ನೀವ್ ಒಂದ್ ಕೆಲಸ ಮಾಡಿ, ಇದೇನ ಸಭ್ಯತೆ ಅಂತ ಹಾಡು ಶುರು ಮಾಡಿ. ಇವಾಗ ಬೇಡ ಮಜಾನ ಅಂದ್ರೆ ಅವ್ರ ತಾಯಿಗೆ ಏನಾದ್ರು ಕರೆದ್ರೆ ಅವರು ನಮ್ ತರಾನೆ ಹಿಂಗ್ ಬಂದಿರೋದು. ಓಕೆ, ಮಮ್ಮನ್ನ ರೇಗಿಸ್ತೀರಾ ನೀವು? ಓಕೆ ಪವನ್, ನಿಮ್ಮ ಗಣೇಶನ ಸಂಬಂಧ? ನಮ್ಮನೇಲಿ ಗಣೇಶ ಕೂರಿಸ್ತಾರೆ. ಸೊ ಹಾಗಾಗಿ ತುಂಬಾ ಸಣ್ಣವನಿರುವಾಗಿಂದಾನೆ ಅದೊಂದು ಮೋಸ್ಟ್ ಅವೈಟೆಡ್ ಫೆಸ್ಟಿವಲ್. ಯಾಕಂದ್ರೆ ನಮ್ಮಪ್ಪ ಅದೊಂದು ಸ್ಪೆಷಲ್ ಡಿಸೈನ್ ಮಾಡಿಸ್ತಾ ಇದ್ರು, ಅದೇನೋ ಒಂದು ಕಲರ್ ಅದು. ಸೊ ಅಂಗಡಿಗೆ ಹೋದ ಅದೊಂದನ್ನ ಸೆಪರೇಟ್ ಆಗಿ ಇಡ್ತಾ ಇದ್ದ, ನಾವು ಹೋದಾಗ ಅದೊಂದೇ ಕೊಡೋನು. ನನಗೆ ತುಂಬಾ ವರ್ಷ ಯಾಕೆ ನಾವು ದೊಡ್ಡದೇನು ತಗೊಂಬರ್ತಿಲ್ಲ, ಅದೇ ಡಿಸೈನ್ ತಗೊಂಬರ್ತೀವಿ ಅಂತ ಜಗಳ ಮಾಡ್ತಿದ್ದೆ. ಆಮೇಲೆ ಅವರು ಎಕ್ಸ್ಪ್ಲೈನ್ ಮಾಡಿ ಕನ್ವಿನ್ಸ್ ಮಾಡಿಬಿಟ್ಟಿದ್ರು ಇದು ಸ್ಪೆಷಲ್ ಕಲರ್ ಇದು ಅಂತ ಎಲ್ಲ. ಸೊ ಆ ಒಂದು ಮೆಮೊರಿ ನನಗೆ ತುಂಬಾ ಇಷ್ಟ. ಯಾವ ಕಲರ್? ಅದೇನೋ ಒಂದು ಬಿಟ್ವೀನ್ ಲೈಟ್ ಯೆಲ್ಲೋ ಆರೆಂಜ್ ಮಿಕ್ಸ್ ಆಗಿ ಚೆನ್ನಾಗಿತ್ತು ಒಂಥರ. ಸೊ ಇಟ್ ವಾಸ್ ಅದೊಂದು ತುಂಬಾ ಜ್ಞಾಪಕ ಇದೆ. ಆಮೇಲೆ ಪೂರ್ತಿ ದೊಡ್ಡವ್ರು ಆಗ್ತಾ ಆಗ್ತಾ ಹಂಗೆ ಒಂದು ಸ್ವಲ್ಪ ಇದಾಗಿ ಚೇಂಜ್ ಆಗ್ತಾ ಹೋಗ್ತಿವಲ್ಲ. ಸೊ ಮುಂಚೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪೂರ್ತಿ ಏರಿಯಾ ಸುತ್ತಾಡೋದು, ಅದು ಯಾರ್ಯಾರ್ದು ಮನೆಗೆ ಹೋದಾಗ ಏನೇನೋ ಸ್ವೀಟ್ ಕೊಡೋರು, ಒಂದ್ ಸ್ವಲ್ಪ ಜನ ಏನೂ ಕೊಡ್ತಿರ್ಲಿಲ್ಲ, ಆ ಮನೇನ್ ಬೈಕೊಂಬರೋದು. ಸೊ ಅದೆಲ್ಲ ಇದೆಲ್ಲ ಬ್ಯಾಂಗ್ಳೂರೇನೆ, ಬಟ್ ಮಲ್ಲೇಶ್ವರಂ ಏರಿಯಾ. ಈಗ ಸೌತ್ ಬ್ಯಾಂಗ್ಳೂರ್ ಹೋದ್ಮೇಲೆ ಸ್ವಲ್ಪ ಪಾಶ್ ಆಗಿ. ಸತೀಶ್ ನಿಮ್ದು? ನಮ್ದು ಪಕ್ಕ ಹಳ್ಳಿ ಅಂದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ನಾವೆಲ್ಲ ಚಿಕ್ಕ ವಯಸ್ಸಿಂದಲೂ ತುಂಬ ಅಂದರೆ ನಾವು ಸಣ್ಣ ಸಣ್ಣ ಹುಡುಗರೆಲ್ಲ ಸೇರಿಕೊಂಡು ಒಂದು ಗುಂಪು ಮಾಡಿಕೊಂಡು ಈ ಪಕ್ಕದ ಮನೇಲಿರೋ ಬೆಡ್ಶೀಟ್ಗಳೆಲ್ಲ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಒಂಥರ ಗೋಪುರ ಥರ ಕಟ್ಟಿ ಆಮೇಲೆ ಬಾಳೆ ದಿಂಡೆಲ್ಲ ಕಟ್ಕೊಂಡ್ಬಂದು ಗಣೇಶನ ಕೂರಿಸಿ ಅರೇಂಜ್ಮೆಂಟ್ ಮಾಡಿ ಆಮೇಲೆ ತೊಗೊಂಡೋಗಿ ಕೆರೆಗೆ ಮುಳುಗಿಸಿ ಅಲ್ಲಿ ಚಿತ್ರಾನ್ನ ಥರದೇನೋ ಒಂದು ಅನ್ನ ಮಾಡಿ ಅದನ್ನು ತಿಂದು ಅಲ್ಲೇ ಮಾಡ್ತಿದ್ರ? ಓ, ಅಲ್ಲೇ ಮಾಡ್ತಾ ಇದ್ವಿ. ಅಲ್ಲೇ ಮಾಡಿ ಎಲ್ಲರೂ ಕೊಟ್ಟು ಬಂದಿರೋರ ಜೊತೆಗೆ ನಾವು ತಿಂದು ಇಡೀ ನೈಟ್ ಫುಲ್ ಇದೇ ಮಾಡ್ತಿರ್ಲಿಲ್ಲ. ಒಂಥರ ಸಂಭ್ರಮ ವಾತಾವರಣ. ಆರ್ಕೆಸ್ಟ್ರಲ್ ಡಾನ್ಸ್ ಮಾಡಿದ್ದೆಲ್ಲ ಮರೆತು ಹೋಯ್ತು. ಸೊ ದಿಗಂತ್, ನೀವು ಡಾನ್ಸ್ ಮಾಡಿದ ನೆನಪಿದೆಯಾ? ಓ, ನಾನು ವಿಸರ್ಜನೆಗೆ ಹೋದಾಗ, ಗಣೇಶನ ವಿಸರ್ಜನೆಗೆ ಹೋದಾಗ ಆನ್ ದ ವೇ ಫುಲ್ ಡಾನ್ಸ್ ಬೇರೆ ಆ ಥರ ಇರೋದ್ರಿಂದ ಗಣೇಶನ ವಿಸರ್ಜನೆಗೆ ಹೋದಾಗ ಥ್ರೋಟ್ ಇದು ಫುಲ್ ಟಪ್ಪಾಂಗುಚ್ಚಿ ಡಾನ್ಸ್ ಅಂತಾರಲ್ಲ ಅದೆಲ್ಲ ಮಾಡ್ಕೊಂಡು ಹೋಗೋದು. ಸೊ ಈ ಥರದ್ದೆಲ್ಲ ತುಂಬ ಮಾಡಿದ್ದೀವಿ. ಯಾವ ಹಾಡಿಗೆ ಡಾನ್ಸ್ ಮಾಡ್ತಿದ್ರಿ? ಇದು ಟಪ್ಪಂಗುಚ್ಚಿ ಅದಕ್ಕೇನು ಹಾಡ್ಗೀಡ್ ಅಂತ ಇರಲಿಲ್ಲ, ಡಂಕ್ ಕಟಕಣ ನಕ್ಕ ಟಕಣ ಆ ತರ ಡಾನ್ಸಿಗೆ, ಆ ತರ ಮ್ಯೂಸಿಕ್ಗೆ ನಮ್ಮ ಡಾನ್ಸ್ ಹೆವಿ ಡಾನ್ಸ್. ತಂಡ ಲೈಫ್ ಇಷ್ಟೇನೆ ಚಿತ್ರದ ಬಗ್ಗೆ ನಾ ಹೇಳೋದಾದ್ರೆ, ನನಗೆ ಅನ್ಸಿದ್ ನಾನು ಹೇಳೋದಾದ್ರೆ ಇನ್ನೂ ಚಿತ್ರ ರಿಲೀಸ್ ಆಗಲ್ಲ, ಈ ಪೋಸ್ಟ್ಗಳನ್ನೆಲ್ಲ ನೋಡ್ತಾ ಇದ್ರೆ ವಿಜುವಲ್ಸ್ ನೋಡ್ತಾ ಇದ್ರೆ
ಒಂದೇನೋ ಒಂದು ವಿಭಿನ್ನತೆ ನೀವು ಹೇಳದಿದ್ರು ಕೂಡ ನಮಗನ್ಸುತ್ತೆ, ಸ್ವಲ್ಪ ವಿಭಿನ್ನವಾಗಿದೆ ಈ ಚಿತ್ರ ಅಂಥೇಳಿ. ಪವನ್ ಬಗ್ಗೆ ನಂಗೆ ಸ್ವಲ್ಪ ನಿರೀಕ್ಷೆಗಳಿರೋದ್ರಿಂದ ಪರ್ಸ್ನಲ್ ಆಗಿ ನನಗನ್ಸುತ್ತೆ ಒಂದು ಒಳ್ಳೆ ಚಿತ್ರ ನೀವೆಲ್ಲ ಸೇರ್ಕೊಂಡು ಮಾಡಿದ್ದೀರಾ ಅಂಥೇಳಿ. ಮತ್ತು ಹೊಸ ಮುಖಗಳು ಇಬ್ಬರು ಸೇರ್ಕೊಂಡಿದ್ದಾರೆ, ಅದಕ್ಕಂತ ನಮ್ಗೆ ಗೊತ್ತಿರುವಂಥವ್ರು. ಆಮೇಲೆ ನೀನು ಸತೀಶ್ ಬಗ್ಗೆ ನನಗೆ ತುಂಬ ಹೋಪ್ಸ್ ಇದೆ, ಮನಮೂರ್ತಿ, ಭಟ್ರು, ಕ್ಯಾಂಪು. ಸೊ ನಮಗೊಂದು ಒಳ್ಳೆ ಚಿತ್ರ ಬರುತ್ತೆ ಅಂತ ಅನ್ಕೋತಾ ಇದ್ದೀವಿ. ಅದೇ ಈ ಚಿತ್ರ ತುಂಬ ಡಿಫ್ರೆಂಟ್ನೇ ವಿಭಿನ್ನವಾಗಿ ಮಾಡಿದ್ದೀವಿ. ಯೂಶ್ವಲಿ ಪಿಕ್ಚರ್ ತುಂಬ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಅಂತಾರಲ್ಲ, ಅದಕ್ಕೆ ನಾವು ಡಿಫ್ರೆಂಟ್ನ ವಿಭಿನ್ನವಾಗಿ ಮಾಡಿದ್ದೀವಿ ಅಂತ ಮಾಡ್ತಾರೆ. ಓಕೆ, ಸೊ ನಾನು ಅನ್ಕೊಂಡಿದ್ದು ಏನಂತಂದ್ರೆ, ಆ್ಯಕ್ಚುಲಿ ಈ ಥರದ ಮಾತುಕತೆಯ ಜೊತೆಗೆ ಏನಾದರೂ ಒಂದು ಆಟ ಆಡಿಸೋಣ ನಿಮಗೆ ಎಲ್ಲರಿಗೂ ಅಂತ. ನಾವು ಆಡ್ಬೇಕು, ಯಾಕೆಂದ್ರೆ ವಯಸ್ಸು ಆ ಥರ ಇದೆ. ಸೊ ನಾನೀಗ ಇಲ್ಲೊಂದು ಚಿಕ್ಕದೊಂದು ಬಾಲ್ ಇದೆ, ಇದರಲ್ಲಿ ನಾಲ್ಕು ಚೀಟಿಗಳಿದೆ, ಇಷ್ಟೇ ಇದೆ ತಾನೆ. ಇದರಲ್ಲಿ ಯಾರು ಈಗ ದಿಗಂಟಿನ ಶುರು ಮಾಡ್ಕೊಂಡ್ಬಿಡೋಣ, ಶಾಂತಿ ಕಾಪಾಡೋರು ಬಿಳಿ ಬಟ್ಟೆ ಹಾಕೊಂಡಿದ್ದಾರೆ. ಕೆಲಸ ಮಾಡೋಣ, ನಿರ್ದೇಶಕರಾಗಿರೋ ಪವನ್ ತೆಗಿಲಿ, ತೆಗೆದು ಸತೀಶ್ ಕೊಡ್ಲಿ. ಅಯ್ಯೋ, ಯಾರಿಗೆ ಹೋಗ್ಬೇಕು, ಯಾರಿಗೆ ಹೋಗ್ಬೇಕು ಅಂತ. ಎಸ್ ಸರ್, ಗಣೇಶನ ಹಬ್ಬದ ದಿವಸ ನಮ್ಗೆಲ್ಲ ಪರೀಕ್ಷೆ ಓಡ್ತಾ ಇದ್ರೆ ನೀವು. ಅದೇ ಹೇಳಿ, ಪನಿಷ್ಮೆಂಟ್ ಇಲ್ಲ. ಇದು ಲೆಫ್ಟ್ ರೈಟ್ ಅಂತ ನಂಗೆ ಗೊತ್ತಿಲ್ಲ, ಪಕ್ಕದಲ್ಲಿ ಅದು ಬಂತ. ಮೈ ಗಾಡ್, ಇದು ದಿಗಂತ ಇಲ್ಲ ಅಂದ್ರೆ ನಾನು ಕೊಡ್ಬೋದಲ್ವ ಯಾರಿಗೆ ಬೇಕು ಅಂತ? ನಾನೇ ಮಾಡ್ಬೇಕು ನಿಮ್ಗೆ. ಈ ತಂಡ ಜೊತೆಗೆ ಮಾತುಕತೆ ಮುಂದುವರಿಸೋಣ. ಸೊ ಈಗ ಚಿಕ್ಕದೊಂದು ಬ್ರೇಕ್ ಬೇಕು, ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ.